ಯೋಗೇಶ್ವರ ಬಂಡಾಯ ಹೋಗಿ ಚುನಾವಣೆ ಫೇಸ್ ಮಾಡಿದ್ರೆ ಕಾಂಗ್ರೆಸ್ಗೆ ನೀರು ಕುಡ್ದ ಹಾಗೆ ಡಿ ಕೆ ಸುರೇಶ್ ಅವರು ಕ್ಯಾಂಡಿಡೇಟ್ ಇಲ್ಲ ಅಂದಾಗ ಯೋಗೇಶ್ವರನ ಕೈ ಹಿಡಿದ್ಬಿಡ್ತಾರೆ. ನಮ್ಮ ಹಳ್ಳಿಗಳೆಲ್ಲ JDS BJP ಅವರೆಲ್ಲ ಒಂದ್ ಕಡೆ ಇದ್ರೆ ನಾವು ಕಾಂಗ್ರೆಸ್ ಅವರ ಒಂದ್ ಕಡೆ ಇರ್ತೀವಿ. ಅವ್ರು ಮೈತ್ರಿ ಅಭ್ಯರ್ಥಿಯಾಗಿ ಬಂದಾಗ ನಮ್ಗೆ ಸ್ವಲ್ಪ ಹಿನ್ನಡೆನು ಆಗ್ಬೋದು, ಟಫ್ ಫೈಟ್ ಆಗ್ಬೋದು. ಯಾರಿಗಂತ ಕೆಲಸ ಮಾಡೇ ಮಾಡ್ತಾರೆ. ಸರ್ ನಮಸ್ತೆ, ಚನ್ನಪಟ್ಟಣಕ್ಕೆ ಯಾರು ಶಾಸಕರಾಗಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಶಾಸಕರು ಯಾರಾಗಬೇಕು ಅನ್ನೋ ಬಗ್ಗೆ ಇನ್ನೂ ಗೊಂದಲ ಇದೆ. ಯಾಕೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಉಂಟು. ಯೋಗೇಶ್ವರ ಬಂಡಾಯ ಹೋಗಿ ಚುನಾವಣೆ ಫೇಸ್ ಮಾಡಿದ್ರೆ ಕಾಂಗ್ರೆಸ್ಗೆ ನೀರು ಕುಡ್ದ ಹಾಗೆ ಯಾರೇ ಅಭ್ಯರ್ಥಿ ಆದರೂ ಗೆಲುವಿನ ನಗೆನೋ ಬೀರ್ತಾರೆ. ಸೊ ಆ ನಿಟ್ಟಿನಲ್ಲಿ ಏನು ಯೋಗೇಶ್ವರ ಅವರು ಬಂಡಾಯ ಸ್ಪರ್ಧೆ ಆದ್ರೆ ಕಾಂಗ್ರೆಸ್ಗೆ ಉಪಯೋಗ ಅಂತ ಹೇಳ್ತೀರಾ? 100% ಕಾಂಗ್ರೆಸ್ ಲಾಭ ಆಗುತ್ತೆ. 100% ಓಕೆ. ಯಾರು ಅಂದ್ರೆ ಈಗ DK ಸುರೇಶ್ ಅವರು ಏನಾದರೂ ಸ್ಪರ್ಧೆ ಮಾಡಿದ್ರೆ ಒಂದ್ ಕಡೆ CP ಯೋಗೇಶ್ವರ, ಇನ್ನೊಂದ್ ಕಡೆ ನಿಖಿಲ್ ಅವರು ಇರ್ತಾರೆ, ಅವಾಗ ಅದು DK ಸುರೇಶ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ. DK ಸುರೇಶ್ ಅವರು ಮುಂದೆ ನಿಂತ್ಕೊಂಡ್ರೆ ಇದು ರಣರಂಗ ಆಗೋದು ಖಂಡಿತ. ಇನ್ನು ಬೇರೆ ರಂಗನಂದನ್ ರಾಮಣ್ಣ ಮತ್ತೆ ಪಾಪು ಯಾರೋ ಇದಾರೆ ಅವರೆಲ್ಲ ಆದ್ರೆ ಇಲ್ಲಿ ಲೆಕ್ಕ ಇಲ್ಲ. ರಘುನಂದನ್ ರಾಮಣ್ಣ ಕ್ಯಾಂಡಿಡೇಟ್ ಆದ್ರೆ ಲೆಕ್ಕ ಇಲ್ಲ, ಅದೆಲ್ಲ ಯೋಗೇಶ್ವರ್ಗೆ ಪ್ಲಸ್ ಆಗುತ್ತೆ. ಅವಾಗ ಹೇಗೆ ವಾರಂಟ್ರಿ ಯೋಗೇಶ್ವರ್ ಅವರು ಕಾಂಗ್ರೆಸ್ ಅಲ್ಲಿ ರಾಜಕಾರಣ ಮಾಡಿದವರು, ಮತ್ತೆ BJP ಈಗ ಆಡಳಿತ ಸಕ್ರಿಯವಾಗಿ ರಾಜಕಾರಣ ಮಾಡ್ತಾ ಇದಾರೆ. ಜೊತೆಗೆ JDS ಅಂತಲೂ ಕೈ ಜೋಡಿಸಿ ಮೈತ್ರಿ ಡಾಕ್ಟರ್ ಮಂಜುನಾಥ್ ಸಾಹೇಬ್ ಗೆಲ್ಸಿದ್ದಾರೆ. ಅದರಿಂದ JDS ಅವರು ಒಂದು 15-20% ಓಟ್ ಹಾಕ್ತಾರೆ. ಕಾಂಗ್ರೆಸ್ನ ಹಳೆ ನಾಯಕರು ಇದಾರಲ್ಲ ಅವ್ರಿಗೆ, ಅವರು ಆಗ್ತಾರೆ. ಅವಾಗ DK ಸುರೇಶ್ ಅವರು ಕ್ಯಾಂಡಿಡೇಟ್ ಇಲ್ಲ ಅಂದಾಗ ಯೋಗೇಶ್ವರನ ಕೈ ಹಿಡಿದ್ಬಿಡ್ತಾರೆ. DK ಸುರೇಶ್ ಅವರು ಬಂದು ಇಲ್ಲಿ ಪ್ರಬಲ ಅಭ್ಯರ್ಥಿ ಆದಾಗ ಸೋಲ್ಸಿದೀನ ಅನ್ನೋದು ಅನುಕಂಪ ಇದೆ. ಅದಕ್ಕಿಂತ ಮುಂಚೆ ಇವರು DK ಸುರೇಶ್ ಅವರು ಪಂಚಾಯತಿ ಮಟ್ಟದಲ್ಲಿ ಬಂದು ಕಾರ್ಯಕರ್ತನ ಉಬ್ಬಿಸಿ ರಾಜಕಾರಣ ಮಾಡಿದ್ದಾರೆ, ಮತ್ತು ಕೆಲಸ ಕಾರ್ಯನೂ ಮಾಡಿದ್ದಾರೆ. ಅದರಿಂದ DK ಸುರೇಶ್ ಅವ್ರು ಬಂದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ. ತ್ರಿಕೋನ ಸ್ಪರ್ಧೆ ಒಂದ್ ಕಡೆ ಆದ್ರೆ ನಿಮ್ಮ ಏನು ಅಭಿಪ್ರಾಯವನ್ನು ಕೂಡ ಓಕೆ, ಅಭಿಪ್ರಾಯ ಏನು ಕಷ್ಟ ಇದೆ ಅಂತ ಹೇಳಿದ್ರಿ, ನಿಮ್ಮ ನಿರೀಕ್ಷೆ ಏನಿದೆ, ಯಾರಾದ್ರೆ ಉತ್ತಮ ನಮ್ಮ ಚನ್ನಪಟ್ಟಣ ತಾಲೂಕನ್ನ ಅಭಿವೃದ್ಧಿ ಮಾಡುವಂತವ್ರು ಯಾರು ಬರಬೇಕು ಅಂತ ಅನ್ಕೋತೀರ ನಿಮ್ಗೆ, ನಿಮ್ ಪ್ರಕಾರ? ಈಗ ಹಿಂದೆ ಯೋಗೇಶ್ವರ ಅವರು ಮಂತ್ರಿ ಆಗಿದ್ರು, 25 ವರ್ಷ ರಾಜಕಾರಣ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ತದನಂತರ ಮ್ಯಾಚ್ಗೆ ಏರುಪೇರು ಆಗುತ್ತೆ. ಕುಮಾರಸ್ವಾಮಿ ಅವರು ಬಂದು 2 ಬಾರಿ ಗೆದ್ದಿದ್ದಾರೆ, 1 ಬಾರಿ CM ಮುಖ್ಯಮಂತ್ರಿ ಆಗಿದ್ದಾರೆ. ಕುಮಾರಸ್ವಾಮಿ ಅವ್ರ ಕಡೆಯಿಂದ ಚನ್ನಪಟ್ಟಣಕ್ಕೆ ಅಂದ್ರೆ ಚನ್ನಪಟ್ಟಣದ ಅಭಿವೃದ್ಧಿ ಆಗಿದೆಯಾ? ಅವ್ರು 2 ಬಾರಿ ಶಾಸಕರು, ಹಿಂದಿನ 2 ಬಾರಿ ಕೂಡ ಅವರೇ ಶಾಸಕರು, ಮಾಡಿದ್ರ ಅಭಿವೃದ್ಧಿ ಕೆಲಸಗಳನ್ನ? ಖಂಡಿತ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಓಕೆ. ಯೋಗೇಶ್ವರ ಅವರು ನೀರಾವರಿ ಮಾಡಿದರೆ ಅವರು ರಸ್ತೆ, ಕುಡಿಯೋ ನೀರು, ಬಡವರಿಗೆ ಮನೆ ಮಟ್ಟ ಮನೆ ಕಾಡೋದು, ಆ ಥರ ಕೆಲಸ ಎಲ್ಲ ಮಾಡಿದ್ದಾರೆ. ಅವರು ಅವ್ರದ್ದೇನು ತೊಂದರೆ ಇಲ್ಲ. ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಸರ್ಕಾರ ಇರೋದ್ರಿಂದ ಜನಕ್ಕೆ ಪ್ಲಸ್ ಪಾಯಿಂಟ್, ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಬಟ್ NDA ಅಭ್ಯರ್ಥಿಯಾಗಿ ಯೋಗೇಶ್ವರ ಬಂದರೆ DK ಸುರೇಶ್ ಅವರು ಜಿದ್ದಾಜಿದ್ದಿನ ಎಲೆಕ್ಷನ್ ಆಗುತ್ತೆ. ಹತ್ತತ್ರ ಯಾರಿಗಾದ್ರೂ 1,000-2,000 ಒಟ್ಟಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಕ್ ಬರಲ್ಲ. ಓಕೆ, ಸರಿ. ಈಗ ಏನು ಯೋಗೇಶ್ವರ ಒಂದ್ ಕಡೆ ಏನು DK ಸುರೇಶ್ ಅಂತ ಹೇಳಿದ್ರಿ, ಆ ರೀತಿ ಚುನಾವಣೆ ಆದ್ರೆ JDS-ನವರು ಈಗಿರುವಂತ ಒಡಕುಗಳನ್ನು ನೋಡಿದ್ರೆ ಸೂಕ್ತವಾಗಿ ಅಥವಾ ಅವ್ರಿಗೆ ಬೇಕಾಗದ ಇರೋ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ, ಒಳ ಜಗಳಗಳನ್ನೆಲ್ಲ ಮರೆತು? ಈಗ ಯೋಗೇಶ್ವರ ಅವರು NDA ಜೊತೆ ಸೇರಿಸ್ಕೊಬೇಕು ಅಂತೇಳಿ ಅವರೇ ಮುಂದಾಳತ್ವ ತಗೊಂಡು NDA ಅಭ್ಯರ್ಥಿನ ಮಾಡಿ ಮುಂದಿನ ಹತ್ತು ಗೆಲ್ಸಿದ್ದಾರೆ. ಅವ್ರು ಉಡ ತೀರಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದ್ರೆ ಅವರು ಕೈ ಜೋಡಿಸ್ಲೇಬೇಕಾಗುತ್ತೆ. ನಿಮ್ಮ ಕಡೆಯಲ್ಲಿ ಹೇಗಿದೆ ಈಗ ಕಾರ್ಯಕರ್ತರುಗಳೆಲ್ಲ ಒಂದಾಗಿದ್ದಾರೆ BJP JDS ಕಾರ್ಯಕರ್ತರುಗಳು, ಏನು ಮೈತ್ರಿ ಅಂತ ಏನು ಮೇಲ್ಗಡೆ ಕಾಣಿಸ್ತದೆ, ಆ ಮೈತ್ರಿ ಒಳಗಡೆನೂ ಕೂಡ ಇದೆಯಾ ಅಂತ? ನಮ್ಮ ಹಳ್ಳಿಗಳೆಲ್ಲ JDS BJP ಅವರೆಲ್ಲ ಒಂದು ಕಡೆ ಇದೆ, ನಾವು ಕಾಂಗ್ರೆಸ್ ಅವರೆಲ್ಲ ಒಂದು ಕಡೆ ಇರ್ತೀವಿ. ಓಕೆ. ಅವರು ಮೈತ್ರಿ ಅಭ್ಯರ್ಥಿಯಾಗಿ ಬಂದಾಗ ನಮ್ಗೆ ಸ್ವಲ್ಪ ಹಿನ್ನಡೆನು ಆಗ್ಬೋದು, ಟಫ್ ಫೈಟು ಆಗ್ಬೋದು. ಓಕೆ. ಅದರಲ್ಲೇನು ಯಾರಿಗಿದ್ರು 1,000-2,000 ಒಟ್ಟಲ್ಲಿ ಗೆಲ್ತಾರೆ. ತ್ರಿಕೋನ ಸ್ಪರ್ಧೆ ಆದಾಗ ಮಾತ್ರ ಓಕೆ. ಬಟ್ ಸುರೇಶ್ ಅಣ್ಣ ಬರ್ದಾರೆ
ತ್ರಿಕೋನ ಸ್ಪರ್ಧೆ ಅದು ಹೆಸರು ಹೇಳ್ತಾರೆ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಚನ್ನಪಟ್ಟಣದ ಅಭಿವೃದ್ಧಿ ಯಾರಿಂದ ಆಗುತ್ತೆ? ಈ ಮೂವರಲ್ಲಿ ನಿಖಿಲ್ ಕುಮಾರಸ್ವಾಮಿ, ಸಿ ಪಿ ಯೋಗೇಶ್ವರ್, ಡಿ ಕೆ ಸುರೇಶ್, ಯಾರಿಂದ ಆಗುತ್ತೆ? ಏನಾಗಿದೆ ಇಲ್ಲಿ ಅಂದರೆ ಯಾರಿಗೆ ಅದನ್ನು ಮಾಡಿ ಕೆಲಸ ಮಾಡಲೇಬೇಕಾಗಿದೆ. ಯಾಕೆ ನಿಂದ ಎರಡು ಮೂರು ಎರಡು ಸಕೊಂಡು ಚುನಾವಣೆ ಬರ್ತಾ ಇದೆ, ಈ ಕೆಲಸ ಮಾಡಿದ್ರೆ ಅಷ್ಟೇ ಅವಕಾಶ ಅವ್ರಿಗೆ. ಯಾರೇ ಗೆಲ್ಲಿ ಕೆಲಸ ಮಾಡಲೇಬೇಕು. ಕೆಲಸ ಮಾಡುವಂಥ ವ್ಯಕ್ತಿಗಳೇ ಮೂರು ಜನನು ಯಾರಿಗದ್ದು ಕೆಲಸ ಮಾಡೇ ಮಾಡ್ತಾರೆ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಗೆಲ್ಲಬೇಕು. ಗೆದ್ದಾದ್ಮೇಲೆ ಸರ್ಕಾರ ಇದೆ, ಕಾಂಗ್ರೆಸ್ ಅವ್ರಿಗೆ ಗೆದ್ರೆ ಇನ್ನು ಹೆಚ್ಚಿನ ಸರ್ಕಾರ ಹೆಚ್ಚಿನ ಕೆಲಸ ಮಾಡ್ತಾರೆ. ಬಿ ಜೆ ಪಿ ಎನ್ ಡಿ ಎ ಜೆ ಡಿ ಎಸ್ ಮೈತ್ರಿ ಆದಾಗ ಕುಮಾರಣ್ಣವರು ಸೆಂಟ್ರಲ್ ಮಂತ್ರಿ ಇದ್ದಾರೆ, ಹೆಚ್ಚು ಒತ್ತ ಕೊಡ್ತಾರೆ. ಓಕೆ ಸರ್, ಈಗ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಹೇಳ್ತೀರ? ಕಾಂಗ್ರೆಸ್ ಸರ್ಕಾರ ಇನ್ನು ಟೇಕಾಫ್ ಆಗಿಲ್ಲ. ಆಗಿಲ್ಲ, ಒಂದೂವರೆ ವರ್ಷ ಆದರೂ ಟೇಕಾಫ್ ಆಗಿಲ್ಲ. ಯಾಕೆಂದರೆ ಈ ಭಾಗ್ಯಗಳದ್ದು ಸ್ವಲ್ಪ ನೆಡ ಇದೆ, ಅಷ್ಟು ಸುಲಭ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಪಾಪ ಭಾರಿ ಇಕ್ಕಂಡ ತಗೊಳಕೊಂಡಿದ್ದಾರೆ. ಯಾಕಂದರೆ ಅದಕ್ಕೆಲ್ಲ ಫೈನಾನ್ಸು ಅಷ್ಟು ಸುಮ್ಮನೆ ಅಲ್ಲ. ಅವರು ಮಾಡ್ತಾಯಿದ್ದಾರೆ, ಆದರೂ ಕೆಲಸ ಕಾರ್ಯಗಳು ಭಾರಿ ತೊಂದರೆ ಆಗ್ತಾಯಿದೆ. ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾಯಿದೆ. ಅಭಿವೃದ್ಧಿ ಕೆಲಸ ಜೀರೋ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಚುನಾವಣೆ ಇರೋದ್ರಿಂದ ಬಂದು ಗುದ್ದಿ ಪೂಜೆ ಅದು ಇದೆಲ್ಲ ಮಾಡ್ತಾಯಿದ್ದಾರೆ ಚನ್ನಪಟ್ಟಣದಲ್ಲಿ. ಅದು ಅಭಿವೃದ್ಧಿ ಆಗಿ ತದನಂತರ ನೋಡಬೇಕು. ಯಾರು ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ ನಿಮ್ಮ ಚನ್ನಪಟ್ಟಣದಲ್ಲಿ? ಏನೋ ಏನೋ ಉಪಚುನಾವಣೆ ಹಿನ್ನೆಲೆಯಲ್ಲಿ ಯಾರು ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಾರೆ? ಎಲ್ಲರೂ ಬರ್ತಿದ್ದಾರೆ. ಮೂರು ಪಾರ್ಟಿಯವರು ಸುತ್ತಾರೆ. ಒಂದು ಭಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ರೆ ಒಂದು ಭಾಗ ಕುಮಾರಣ್ಣವ್ರು ಇರ್ತಾರೆ, ಒಂದು ಭಾಗ ಯೋಗೇಶ್ವರ ಇರ್ತಾರೆ. ಮೂರು ಜನದ ಹಬ್ಬ ಹಬ್ಬ ಸಂಭ್ರಮ ನಡೀತಾವೆ ತಾಲೂಕಲ್ಲಿ. ಚುನಾವಣೆ ನಂತರ ಯಾರು ಬರ್ತಾರೆ ಹೆಚ್ಚಾಗಿ? ಚುನಾವಣೆ ನಂತರ ಎಲ್ಲರೂ ಕೈ ಸಿಗ್ತಾರೆ. ಯೋಗೇಶ್ವರವ್ರು ಸಿಗ್ತಾರೆ, ಕುಮಾರಸ್ವಾಮಿ ಅವರು ಸಿಗ್ತಾರೆ, ನಿಖಿಲ್ ಅವರು ಚನ್ನಪಟ್ಟಣ ರಾಮನಗರ ಮಂಡ್ಯ ಹೆಚ್ಚಿನ ಒತ್ತು ಕೊಟ್ಟು ಅವರು ಸುತ್ತಾ ಇದ್ದಾರೆ. ಈಗ ಸುರೇಶ್ ಅಣ್ಣನು ಅಷ್ಟೇ ಎಂ ಪಿ ಇದ್ದಾಗ ಅವರು ಬರ್ತಿದ್ರು, ಪ್ರತಿ ಹಳ್ಳಿಗೂ ಭೇಟಿ ಕೊಟ್ಟಿದ್ರು, ಪ್ರತಿ ಪಂಚಾಯತಿ ಅಭ್ಯರ್ ಮಂದಿ ಕೆಲಸ ಮಾಡಿದಾರೆ. ಅವರು ಸೋಲಂಗಿಲ್ಲ. ಯಾಕೆ ಯಾಕೆ ಸೋತರು ಅಂತೀರ? ಸಂಸದರು ಆಗಿ ಏನು ಡಿ ಕೆ ಸುರೇಶ್ ಅವರು ಅವರ ಹಿನ್ನಡೆ ಅಥವಾ ಸೋಲಿಗೆ ಕಾರಣ ಏನು ಅಂತೀರ ನೀವು? ಕಾರಣ ಅಂದ್ರೆ ಜೊತೆಯಲ್ಲಿ ಇದ್ದವರ ಕೈ ಕೊಟ್ಟಿದ್ದಾರೆ ಅವ್ರಿಗೆ, ನೋವಾಯ್ತು ಎಲ್ರಿಗೂ. ಇಲ್ಲಿ ಏನಾಗಲ್ಲ, ನೆಕ್ಸ್ಟ್ ಎಲ್ಲ ಆಗುತ್ತೆ, ಒಳ್ಳೇದಾಗುತ್ತೆ. ಈಗ ಚುನಾವಣೆ ನಿಂತ್ಕೊಂಡ್ರೆ ಈಗ ಈ ಉಪಚುನಾವಣೆ ನಿಂತರೆ ಚಾನ್ಸ್ ಇದೆ ಅಂತ ಚಾನ್ಸ್ ಇದೆ ಅಂತ ಕಂಪನಿ ಇದೆಯಲ್ಲ. ಓಕೆ, ಡಿ ಕೆ ಸುರೇಶ್ ಅವರು ಮೂರು ಜನರಲ್ಲಿ ಯಾರಾಗಬೇಕು ಅಂತ? ನಾವು ಸುರೇಶ್ ಅಂತ ಹೇಳ್ತೀವಿ. ಸುರೇಶ್ ಅವ್ರು ಆಗ್ಬೇಕಾ? ನಾವು ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಸಂಸದರಾಗಿದ್ದರು, ಅವ್ರು ಕೆಲಸಗಳನ್ನು ಮಾಡಿದ್ರು ಮಾಡವ್ರೆ. ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಮಾಡವ್ರೆ? ಈಗ ಸುರೇಶ್ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ಯಾಕಾಗಿ ಗೆಲ್ಬೇಕು? ಅಲ್ಲ, ನಾವು ಹೇಳೋದು ಗೆಲ್ಲಬೇಕು ಅಂತ ನಾವು ಹೇಳ್ತೀವಿ. ಕರೆಕ್ಟ್, ಯಾಕಾಗಿ ಗೆಲ್ಬೇಕು ಅಂತ? ಏನು ಕೆಲಸ ಕಾರ್ಯ ಮಾಡ್ತಾರೆ ಗೆಲ್ತಾರೆ ಎಲ್ಲರೂ ಅಷ್ಟೇ. ಈಗ ಕುಮಾರಸ್ವಾಮಿ ಗೆದ್ದ ಎಲ್ಲೂ ಏನು ಮಾಡಿದ್ರು ಎಲ್ಲ ಹೋದ್ರು ಕೇಂದ್ರಕ್ಕೆ ಹೋದ್ರು. ಈಗ ಮಗನ ಕೈ ನಿಖಿಲ್ಗೆ ಸೀಟ್ ಕೊಡಿ ಅಂತಾರೆ, ಯೋಗೇಶ್ಗೆ ಕೊಡ್ಬೋದಾಯ್ತು ಎಲ್ಲರೂ ಮಾತುಕತೆ ಆಡಿದಾಗ. ರೈಟ್. ಈಗ ಡಿ ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಶಾಸಕರಾದಾಗ ಕೆಲಸಗಳನ್ನು ಮಾಡಿಲ್ವಾ? ಹಾಗಿದ್ರೆ ಈಗಲ್ವೇ ಎಷ್ಟು ವರ್ಷ ಆಯ್ತು ಕಳೆದ ಬಾರಿ ಅವರೇ ಆಗಿದ್ರು ಆಗಿದ್ರು ಈಗೂ ಆದರೂ ಈಗ ಕೇಂದ್ರಕ್ಕೆ ಹೊಂಟೋದ್ರು. ಈಗ ಮಗನ ನಿಖಿಲ್ ಕುಮಾರ್ ಡಿ ಸುರೇಶ್ಗೆ ಕೊಡಲಿ ಬಿಡಿ, ಇದು ಡಿ ಕೆ ಯಾಕೆ ಸಿ ಪಿ ಯೋಗೇಶ್ವರ್ ಯೋಗೇಶ್ವರ್ಗೆ ನನಗೆ ಬೇಕು ಅಂದ್ರೆ ಏನಾಯ್ತದೆ? ಓಕೆ, ಅಲ್ಲ ಹೇಳಿದ ವಿಷಯ ನಾವು ಅರ್ಥ ಹೇಳೋದು. ಸರಿ ಸರಿ, ಹಾಗಿದ್ರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಏನು ಮೈತ್ರಿ ಟಿಕೆಟ್ ಕೊಡಬೇಕು ಅಂತ? ಅಲ್ಲ, ಮೈತ್ರಿ ಕೊಡಬೇಕಾಗಿತ್ತು ಪಾಪ, ನಮಗೆ ಬೇಕು ಅಂದ್ರೆ ಏನು ಮಾಡೋದು? ಅವರು ಅವರು ನಿಖಿಲ್ ಅವ್ರಿಗೆ ಬೇಕು ಅಂತ ಹೇಳ್ತಾರೆ, ಅವ್ರ ಕಾರ್ಯಕರ್ತ ಅವ್ರು ಹೇಳುದು ಕಾರ್ಯಕರ್ತ ನಮ್ಮ ಕರೆದ್ರೆ ನಮಗೆ ಬೇಕು ಅಂತ ಅವ್ರೆ. ಯೋಗೇಶ್ವರ್ ನನಗೆ ಬೇಕು ಅಂತ ಅವ್ರು ಅಂತ ಅವ್ರು, ಇನ್ನು ಮೊನ್ನೆ ಫಂಕ್ಷನ್ ನಡೀತಲ್ಲ ಅವ್ರು ನಡೀತಾ ಇದೆ. ಈ ಏನು ಇಬ್ಬರ ಏನು ಮೈತ್ರಿಯಿಂದ ಈ ಮೈತ್ರಿ ಒಳಗೆ ಇರುವಂತ ಈಗ ಒಡಕಿನಿಂದ ಏನು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಬೇಕು, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಬೇಕು ಅನ್ನುವಂಥ ವಿಚಾರ ಕಾಂಗ್ರೆಸ್ ಪಕ್ಷದ ಏನು ಯಾರು ನಿಂತಿರ್ತಾರೆ ಸದ್ಯಕ್ಕೆ ಡಿ ಕೆ ಸುರೇಶ್ ಅವರು ಅನ್ಕೊಳ್ಳಿ, ಅವ್ರು ನಿಂತರೆ ಅವರಿಗೆ ಲಾಭ ಆಗುತ್ತೆ, ಅದ್ರ ಉಪಯೋಗವನ್ನು ಪಡ್ಕೋತಾರೆ ಅಂತ ಹೇಳಿದ್ರೆ ಲಾಭ ಆಗ್ತದೆ. ಅವರಿಬ್ಬರೇ ಕಿತ್ತಾಟ ಆದರೆ ಮೈತ್ರಿ ಆದರೆ ಇದಾಗ್ಬೋದು, ಸ್ವಲ್ಪ ಫೈಟ್ ಆಗ್ಬೋದು. ಮೈತ್ರಿ ಆದರೆ ಫೈಟ್ ಆಗ್ಬೋದು, ಇದೇ ಮೂರು ಆಳು ಇದಾದರೆ ಬೆನಿಫಿಟ್ ಅವ್ರಿಗೆ ಆಯ್ತದೆ. ಓಕೆ, ಮೂರು ಡಿವೈಡ್ ಆದರೆ ಓಕೆ. ಸರಿ, ನಮ್ಮ ವಿಷಯ ಸರಿ. ಹಾಗಿದ್ರೆ ಈಗ ಸದ್ಯದ ಮಟ್ಟಿಗೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರ ಬಗ್ಗೆ ಸರ್ಕಾರ ಬಗ್ಗೆ ನಾವೇನು ಗ್ಯಾರಂಟಿ ಯೋಜನೆಗಳೇನಿದೆ ಅವೆಲ್ಲ ಕೊಟ್ಟವರೆ. ಈಗ ಎಲ್ಲ ಗೃಹಲಕ್ಷ್ಮಿ ಗುಣಿ ಹೆಂಗೆ ಗೊತ್ತಾ, ಈಗ ಯಾರ ಮೊನ್ಮೊನ್ನೆ ಯಾರ ಹೆಂಗಸರುಗಳು ಬಂದು ಅಂತ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಗೊತ್ತಿಲ್ಲ ಬಂದವೆ ಅಕ್ಕಿದೇನ ಬತ್ತು ಅಂತ ಹೇಳ್ತಿದ್ರು. ನಮ್ಮನೆಯವ್ರಿಗೂ ಬಂದದೆ ಮೊನ್ನೆ ಬರ್ತಾ ಇದೆ. ಅನುಕೂಲ ಇದೆ ಜನಕ್ಕೆ, ಅದು ತಲುಪಿದ್ರೆ ಅನುಕೂಲ ಇರೋದಕ್ಕೆ ತಾನೆ ಜನ ಹೆಂಗಸರುಗಳು ಕೇಳ್ತಾ ಇರೋದು. ಈಗ ಗಣಸರಿಗೆ ಎಲ್ಲಿ ಕೊಡ್ತಾರ ಅವರು?
ನಿಮ್ಗೆ ಕೊಡ್ತಾ ನಮ್ಗೆ ಕೊಡ್ತಾ ಇದಾರೆ ಈಗ ಬಸ್ ಫ್ರೀ ಇನ್ನು ನಾವು ಹೋಗಲ್ಲ ಹೆಂಗ್ ಸರಿ ತುಂಬುದು ಹೋಗುದು ನಾನು ಕೇಳೋದು ನಿಮ್ಗೆ ಅನುಕೂಲ ಇದೆಯಾದ್ರಿಂದ ಅಥವಾ ಅನಾನುಕೂಲತೆ ದುಡ್ಡು ಬಂದ್ರೆ ಅನುಕೂಲ ಅಲ್ವಾ ದುಡ್ಡು ಕೊಟ್ರೆ ಈಗ ನಾವು ಬೇಡ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ ನಿಮ್ಮ ಮನೆಯವ್ರಿಗಾದ್ರೂ ಅನುಕೂಲ ಆದಾಗ ಅದು ಅನುಕೂಲ ಆಗುತ್ತೆ ಹೇಳ್ತಾ ಇದ್ದಾನೆ ಬಂದಿದೆ ಅನುಕೂಲ ಇದೆ ಹೆಲ್ಪ್ ಇದೆ ಹೆಲ್ಪ್ ಇದೆ ಸರಿ ಯಜಮಾನ್ರೆ